ಜೈ ಕ್ರೈಸ್ತ್. ಯುವಜನರೇ, ಧರ್ಮಸಭೆಯ ಕುರಿತಾಗಿ ಮುಂದಿನ ಪ್ರಶ್ನೆಗಳನ್ನು ನಾವು ಆಲಿಸೋಣವೇ. ಮುಂದಿನ ಪ್ರಶ್ನೆಗಳು 123-125. ಮೊದಲನೇ ಪ್ರಶ್ನೆ, ಧರ್ಮಸಭೆಯ ಕರ್ತವ್ಯಗಳೇನು? ಧರ್ಮಸಭೆಯ ಕರ್ತವ್ಯಗಳೇನು? ಯೇಸುಸ್ವಾಮಿಯಿಂದ ಈಗಾಗಲೇ ಪ್ರಾರಂಭಗೊಂಡ ದೇವರ ಸಾಮ್ರಾಜ್ಯ ಎಲ್ಲ ದೇಶಗಳಲ್ಲಿ ಮೊಳೆಯಬೇಕು ಮತ್ತು ಬೆಳೆಯಬೇಕು. ಇದನ್ನು ಸಾಧಿಸುವುದೇ ಧರ್ಮಸಭೆಯ ಕರ್ತವ್ಯ. ಪ್ರಿಯರೇ, ಯೇಸುಸ್ವಾಮಿ ಹೋದಲ್ಲೆಲ್ಲ ಸ್ವರ್ಗ ಭುವಿಯನ್ನು ಸ್ಪರ್ಶಿಸಿತು. ಅಲ್ಲಿ ದೇವರ ಸಾಮ್ರಾಜ್ಯದ ಪ್ರೀತಿ ಮತ್ತು ನೀತಿಯ ರಾಜ್ಯದ ಉದ್ಘಾಟನೆಯಾಯಿತು. ಧರ್ಮಸಭೆಯು ದೇವರ ಈ ಸಾಮ್ರಾಜ್ಯದ ಸೇವೆ ಮಾಡುತ್ತದೆ. ಧರ್ಮಸಭೆ ತನ್ನಷ್ಟಕ್ಕೆ ಗುರಿಯಲ್ಲ, ಅದು ಯೇಸುಸ್ವಾಮಿ ಪ್ರಾರಂಭಿಸಿದ್ದನ್ನು ಮುಂದುವರಿಸಬೇಕು. ಯೇಸುಸ್ವಾಮಿಯಂತೆ ಅದೂ ಕ್ರಿಯಾತ್ಮಕವಾಗಬೇಕು. ಯೇಸುಸ್ವಾಮಿಯ ಚಿಹ್ನೆಗಳನ್ನು ಅಂದರೆ ಸಂಸ್ಕಾರಗಳನ್ನು ಅದು ಮುಂದುವರಿಸಬೇಕು. ಯೇಸುಸ್ವಾಮಿಯ ಮಾತುಗಳನ್ನು ವಾಕ್ಯಗಳನ್ನು ಹಸ್ತಾಂತರಿಸಬೇಕು. ಆದುದರಿಂದಲೇ ಧರ್ಮಸಭೆ ತನ್ನ ಎಲ್ಲ ದುರ್ಬಲತೆಯೊಂದಿಗೂ ಈ ಲೋಕದಲ್ಲಿ ದೇವರೇ ನಡೆಸಿಕೊಂಡು ಹೋಗುವ ದೇವರ ಸಾಮ್ರಾಜ್ಯದ ಸಾಧನವಾಗಿದೆ. ಮುಂದಿನ ಪ್ರಶ್ನೆ, ಧರ್ಮಸಭೆ ಒಂದು ಸಂಸ್ಥೆ ಅಲ್ಲ, ಸಂಸ್ಥೆಗಿಂತ ಮಿಗಿಲಾದುದು, ಇದು ಹೀಗೆ? ಧರ್ಮಸಭೆ ಒಂದು ಸಂಸ್ಥೆ ಅಲ್ಲ, ಸಂಸ್ಥೆಗಿಂತ ಮಿಗಿಲಾದುದು, ಇದು ಹೇಗೆ? ಧರ್ಮಸಭೆ ಒಂದು ಸಂಸ್ಥೆಗಿಂತ ಮಿಗಿಲಾದುದು ಏಕೆಂದರೆ ಅದು ಜೊತೆ ಜೊತೆಯಾಗಿ ಮಾನವ ಮತ್ತು ದೈವಿಕ ರಹಸ್ಯವಾಗಿದೆ. ಹ್ಯೂಮನ್ ಆ್ಯಂಡ್ ಡಿವೈನ್ ಮಿಸ್ಟರಿ. ಕೇಳಿರಿ, ನಿಜ ಪ್ರೀತಿ ಒಬ್ಬನನ್ನು ಕುರುಡನನ್ನಾಗಿ ಮಾಡದೆ ನಿಚ್ಚಳ ದೃಷ್ಟಿಯನ್ನು ನೀಡುತ್ತದೆ. ಧರ್ಮಸಭೆಯ ಬಗ್ಗೆ ಇದನ್ನು ನಿರ್ದಿಷ್ಟವಾಗಿ ಹೇಳಬಹುದು. ಹೊರಗಿನಿಂದ ವೀಕ್ಷಿಸಿದರೆ ಧರ್ಮಸಭೆ ಐತಿಹಾಸಿಕ ಸಾಧನೆಗಳ ಮಾತ್ರವಲ್ಲ, ಅನೇಕ ತಪ್ಪು ನೆಪ್ಪು ಅಪರಾಧಗಳ ಚಾರಿತ್ರಿಕ ಸಂಸ್ಥೆ. ಅದು ಪಾಪಿಗಳ ಧರ್ಮಸಭೆ. ಇದು ಮೇಲ್ನೋಟದ ಅಭಿಪ್ರಾಯ. ಯೇಸುಸ್ವಾಮಿ ಪಾಪಿಗಳಾದ ನಮ್ಮೊಂದಿಗೆ ಎಷ್ಟು ಕಲೆತು ಬೆರೆತರೆಂದರೆ, ನಾವು ಪ್ರತಿ ದಿವಸ ದ್ರೋಹವೆಸಗಿದರೂ ಅವರು ಧರ್ಮಸಭೆಯನ್ನು ತೊರೆಯುವುದಿಲ್ಲ. ಮಾನವ ಪಾಪ ಮತ್ತು ದೈವಿಕ ವರಪ್ರಸಾದದ ಅವಿಭಾಜ್ಯ ಐಕ್ಯತೆಯ ರಹಸ್ಯವೇ ಧರ್ಮಸಭೆ. ಕೇಳಿ, ಮಾನವ ಪಾಪ ಮತ್ತು ದೈವಿಕ ವರಪ್ರಸಾದದ ಅವಿಭಾಜ್ಯ ಐಕ್ಯತೆಯ ರಹಸ್ಯವೇ ಧರ್ಮಸಭೆ. ವಿಶ್ವಾಸದ ಕಣ್ಣುಗಳಿಂದ ನೋಡಿದಾಗ ಅದು ಅವಿನಾಶಿ, ನಾಶಪಡಿಸಲು ಸಾಧ್ಯವಿಲ್ಲ, ಅದು ಪವಿತ್ರ ಎಂಬ ಅರಿವು ನಮಗಾಗುತ್ತದೆ. ಯುವಜನರೇ, ಓದಿ ನೋಡಿರಿ ಫಿಲಿಪ್ಪಿಯರಿಗೆ ಬರೆದ ಪತ್ರ 2:14-15. ಮೂರನೇ ಪ್ರಶ್ನೆ, ದೈವ ಪ್ರಜೆಯ ವಿಶೇಷತೆ ಏನು? ದೈವ ಪ್ರಜೆಯ ವಿಶೇಷತೆ ಏನು? ದೈವ ಪ್ರಜೆಯ ಅಂದರೆ ಧರ್ಮಸಭೆಯ ಮಕ್ಕಳು. ದೈವ ಪ್ರಜೆ, ಧರ್ಮಸಭೆ ಸಂಸ್ಥಾಪಕರು ತಂದೆ ದೇವರು. ಯೇಸುಕ್ರಿಸ್ತರು ಅದರ ಮುಖಂಡರು. ಅದರ ಶಕ್ತಿ ಪವಿತ್ರಾತ್ಮರು. ದೈವ ಪ್ರಜೆಯ ಪ್ರವೇಶ ದ್ವಾರ ದೀಕ್ಷಾ ಸ್ನಾನ. ಅದರ ಘನತೆ ಇರುವುದು ದೇವರ ಮಕ್ಕಳ ಸ್ವಾತಂತ್ರ್ಯದಲ್ಲಿ. ಅದರ ನಿಯಮ ಪ್ರೀತಿ. ಈ ಜನರು ದೇವರಿಗೆ ನಿಷ್ಠಾವಂತರಾಗಿದ್ದು ಅವರ ಸಾಮ್ರಾಜ್ಯವನ್ನು ಪ್ರಮುಖವಾಗಿ ಅರಸುವುದಾದರೆ ಈ ಲೋಕ ಬದಲಾಗುತ್ತದೆ. ಧರ್ಮಸಭೆ ಯುವಜನರೇ ಈ ಭೂಲೋಕದಲ್ಲಿರುವ ಎಲ್ಲ ಜನರ ಮಧ್ಯೆ ಎಲ್ಲೂ ಇಲ್ಲದ ಒಂದು ವಿಶಿಷ್ಟ ಪ್ರಜೆ. ಅದು ದೇವರನ್ನು ಬಿಟ್ಟರೆ ಬೇರೆ ಯಾರಿಗೂ ಅಧೀನವಲ್ಲ. ಅದು ಉಪ್ಪಿನಂಥದ್ದು, ಸ್ವಾದಭರಿತವಾಗಿರಬೇಕು, ಹುದುಗಿನಂತಿದ್ದು ಎಲ್ಲೆಡೆ ಪಸರಿಸುವಂತಿರಬೇಕು, ದೀಪದಂತಿದ್ದು ಕತ್ತಲನ್ನು ನೀಗಿಸುವಂತಿರಬೇಕು. ದೈವ ಪ್ರಜೆಗೆ ಸೇರಿದವನು ದೇವರ ಅಸ್ತಿತ್ವವನ್ನು ಪ್ರಶ್ನಿಸುವ,
ಅವರ ಆಜ್ಞೆಗಳನ್ನು ತಿರಸ್ಕರಿಸುವವರ ವಿರುದ್ಧ ಒಂದೊಮ್ಮೆ ಸಮರಕ್ಕೆ ಇಳಿಯಬೇಕಾಗುತ್ತದೆ. ದೇವರ ಮಕ್ಕಳ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಿರುವವರು ಯಾರಿಗೂ ಅಂಜಬೇಕಾಗಿಲ್ಲ, ಮರಣಕ್ಕೂ ಅಂಜಬೇಕಾಗಿಲ್ಲ. ಮತ್ತಾಯ 6:33 ವಾಕ್ಯ ಹೇಳುತ್ತೆ, ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ ಅದರ ಸತ್ಸಂಬಂಧಕ್ಕಾಗಿ ತವಕಪಡಿ, ಇದರೊಂದಿಗೆ ಅವೆಲ್ಲವೂ ನಿಮಗೆ ನೀಡಲಾಗುವುದು. ಜೈ ಕ್ರೀಸ್. ಶುಭ ದಿನ ನಿಮಗೆಲ್ಲರಿಗೂ.